ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಪ್ರಜ್ಞಾನ್ ರೋವರ್ ಮತ್ತು ವಿಕ್ರಮ್ ಲ್ಯಾಂಡರ್ ಸ್ಲೀಪ್ ಮೋಡ್ಗೆ ಜಾರಿದೆ ವಿಕ್ರಮ್ ಲ್ಯಾಂಡರ್ ಸ್ಲೀಪ್ ಮೋಡ್ಗೆ ಜಾರುವ ಮೊದಲು ವಿಕ್ರಮ್ ಲ್ಯಾಂಡರ್ಗೆ ಒಂದು ಮಹತ್ವವಾದ ಕಾರ್ಯಾಚರಣೆ ಮಾಡಲು ಇಸ್ರೋ ವಿಜ್ಞಾನಿಗಳು ಆದೇಶ ಹೊರಡಿಸಿದ್ದರು ಸೆಪ್ಟೆಂಬರ್ 4ರಂದು ಬೆಳಗ್ಗೆ 8 ಗಂಟೆಗೆ ಇಸ್ರೋ ನಿಯಂತ್ರಣ ಕೇಂದ್ರದಿಂದ ವಿಕ್ರಮ್ ಲ್ಯಾಂಡರ್ಗೆ ಇಂಜಿನ್ ಸ್ಟಾರ್ಟ್ ಮಾಡಿ ಹಾಪ್ ಪರೀಕ್ಷೆ ಮಾಡುವಂತೆ ಆಜ್ಞೆಯನ್ನು ಹೊರಡಿಸಲಾಗಿತ್ತು ಈ ಸಂದೇಶವನ್ನು ಸ್ವೀಕರಿಸಿದ ಮೇಲೆ ವಿಕ್ರಮ್ ಲ್ಯಾಂಡರ್ 40 ಸೆಂಟಿಮೀಟರ್ ಮೇಲಕ್ಕೆ ಹಾರಿತ್ತು ಇದರೊಂದಿಗೆ ವಿಕ್ರಮ್ ಲ್ಯಾಂಡರ್ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಪೂರ್ತಿಗೊಳಿಸಿತು 30-40 ಸೆಂಟಿಮೀಟರ್ ದೂರದಲ್ಲಿ ಲ್ಯಾಂಡ್ ಆದ ವಿಕ್ರಮ್ ಲ್ಯಾಂಡರ್ ಹೊಸ ಸ್ಥಳದಲ್ಲಿ ತನ್ನ ಸಂಶೋಧನೆಯನ್ನು ಕೈಗೊಳ್ಳಲು ತನ್ನ ಪೇಲೋಡ್ಗಳಾದ ಚೆಸ್ಟೆ ರಂಭ ಮತ್ತು ಐಎಲ್ಎಸ್ಎ ಪೇಲೋಡ್ಗಳಿಗೆ ಅನುಕೂಲವಾಗುವಂತೆ ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ ಈಗ ಈ ಪೇಲೋಡ್ಗಳನ್ನು ಸ್ವಿಚ್ ಆಫ್ ಮಾಡಿ ಲ್ಯಾಂಡರ್ ರಿಸೀವರ್ಗಳನ್ನು ಆನ್ ಮೋಡ್ನಲ್ಲಿ ಇರಿಸಲಾಗಿದೆ ಸೋಲಾರ್ ಪವರ್ನಿಂದ ಕೆಲಸ ಮಾಡುತ್ತಿದ್ದ ಈ ವಿಕ್ರಮ್ ಲ್ಯಾಂಡರ್ ಸೋಲಾರ್ ಪವರ್ ಮುಗಿದು ಬ್ಯಾಟರಿ ಖಾಲಿಯಾದ ಮೇಲೆ ಪ್ರಜ್ಞಾನ್ ರೋವರ್ ಪಕ್ಕದಲ್ಲೇ ವಿಕ್ರಮ ನಿದ್ರಿಸುತ್ತಾನೆ ತನ್ನೆಲ್ಲಾ ಕೆಲಸವನ್ನು ಬಹುತೇಕ ಮುಗಿಸಿರುವ ವಿಕ್ರಮ ಈಗ ವಿಶ್ರಾಂತಿ ಪಡೆಯಲಿದ್ದಾನೆ ಮೊದಲು ಪ್ರಜ್ಞಾನ್ ರೋವರ್ ಅನ್ನು ನಿದ್ರಿಸಲು ಬಿಟ್ಟು ವಿಕ್ರಮ್ ಲ್ಯಾಂಡರ್ ಈಗ ನಿದ್ರೆಗೆ ಜಾರಲಿದ್ದಾನೆ ನಂತರ ಇವರಿಬ್ಬರು ಎಚ್ಚರವಾಗುವುದು ಸೆಪ್ಟೆಂಬರ್ 22, 2023 ಸುಮಾರಿಗೆ ಅವರು ನಿದ್ರೆಯಿಂದ ಎಚ್ಚರವಾಗುವ ನಿರೀಕ್ಷೆಯಲ್ಲಿ ಇಸ್ರೋ ಹಾಗೂ ಇಡೀ ಭಾರತವಿದೆ ಮಿತ್ರರೇ ನಿಮಗೆ ಗೊತ್ತಿರಲಿ ಇಸ್ರೋ ಆಜ್ಞೆಯಂತೆ ಸುಮಾರು 40 ಸೆಂಟಿಮೀಟರ್ ಎತ್ತರಕ್ಕೆ ಹಾರಿದ ವಿಕ್ರಮ್ ಲ್ಯಾಂಡರ್ 30-40 ಸೆಂಟಿಮೀಟರ್ ದೂರದಲ್ಲಿ ಸುರಕ್ಷಿತವಾಗಿ ಇರಿಸಲಾಗಿದೆ ಇದರ ಯಶಸ್ವಿ ಕಾರ್ಯಾಚರಣೆಯಿಂದ ಇಸ್ರೋ ವಿಜ್ಞಾನಿಗಳಲ್ಲಿ ಮಂದಹಾಸ ಮೂಡಿದೆ ಹಾಪ್ ಪ್ರಯೋಗವು ಅಚ್ಚರಿ ಮೂಡಿಸಿದೆ ಈ ಹಿಂದೆ ಎಂದಿಗೂ ಈ ಯೋಜನೆಯನ್ನು ಪ್ರಸ್ತಾಪಿಸಿರಲಿಲ್ಲ ಇದು ಸಣ್ಣ ಜಿಗಿತವಾದರೂ ಗಮನಾರ್ಹ ಮತ್ತು ಒಳ್ಳೆಯ ಬೆಳವಣಿಗೆಯಾಗಿದೆ ಲ್ಯಾಂಡರ್ ತನ್ನ ಇಂಜಿನ್ಗಳನ್ನು ಉರಿಸಿ ನೆಲದಿಂದ ಹಾರುವ ಮೂಲಕ ಇಸ್ರೋದ ಸಾಮರ್ಥ್ಯವನ್ನು ಇನ್ನೊಮ್ಮೆ ಪ್ರದರ್ಶಿಸಿದೆ ಇದು ಭವಿಷ್ಯದ ಕಾರ್ಯಾಚರಣೆಗೆ ಬಹುಮುಖ್ಯ ಹೆಜ್ಜೆಯಾಗಿದೆ ಇಸ್ರೋ ಬಾಹ್ಯಾಕಾಶ ನೌಕೆಯು ಚಂದ್ರನ ಮಾದರಿಗಳೊಂದಿಗೆ ಭೂಮಿಗೆ ಬರಲು ಹಾಗೂ ಮಾನವರನ್ನು ಇಳಿಸಲು ಯೋಜಿಸಿದಾಗ ಭವಿಷ್ಯದ ಚಂದ್ರನ ಕಾರ್ಯಾಚರಣೆಗೆ ಈ ಸಾಮರ್ಥ್ಯ ಬಹುಮುಖ್ಯವಾಗಿದೆ ಲ್ಯಾಂಡರ್ ಕಿಕ್ ಸ್ಟಾರ್ಟ್ ಆಗುವುದರೊಂದಿಗೆ ಚಂದ್ರನ ಮೇಲ್ಮೈಯಿಂದ ಲಿಫ್ಟ್ ಆಫ್ ಆಗಿ ಭೂಮಿಗೆ ಮರಳಬೇಕಾಗುತ್ತದೆ ಇಂತಹ ಸಂದರ್ಭಗಳಲ್ಲಿ ಒತ್ತಡವನ್ನು ಮೀರಿ ಜಿಗಿದು ಬರಲು ಲ್ಯಾಂಡರ್ನ ಸಾಮರ್ಥ್ಯ ಬಹುಮುಖ್ಯವಾಗಿದೆ ಈ ಹಾಪ್ ಪ್ರಯೋಗ ಚಂದ್ರಯಾನ 3ರ ಮಿಷನ್ನ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಇನ್ನು ಈ ಪ್ರಜ್ಞಾನ್ ರೋವರ್ ಚಂದ್ರನ ಅಂಗಳದಲ್ಲಿ ಯಶಸ್ವಿಯಾಗಿ ತನ್ನ ಕಾರ್ಯಾಚರಣೆಯನ್ನು ಪೂರ್ತಿಗೊಳಿಸಿದೆ 100 ಮೀಟರ್ಗಳಷ್ಟು ಕ್ರಮಿಸಿ ತನ್ನ ಕಾರ್ಯಯೋಜನೆಯನ್ನು ಮುಗಿಸಿದೆ ನಂತರ ಸ್ಲಿಪ್ ಮೋಡ್ಗೆ ಜಾರಿದೆ ರೋವರ್ ಅನ್ನು ಈಗ ಸುರಕ್ಷಿತವಾದ ಸ್ಥಳದಲ್ಲಿ ನಿಲ್ಲಿಸಲಾಗಿದೆ ಸೂರ್ಯನ ಕಿರಣಗಳು ಸೋಲಾರ್ ಪ್ಯಾನೆಲ್ ಮೇಲೆ ಬೀಳುತ್ತಿದ್ದಂತೆ ಮುಂದಿನ ಕಾರ್ಯಯೋಜನೆಯನ್ನು ಮಾಡುವುದಕ್ಕಾಗಿ ಸ್ಲೀಪ್ ಮೋಡ್ಗೆ ಹೊಂದಿಸಲಾಗಿದೆ ಮಿತ್ರರೇ ವಿಕ್ರಮ್ ಲ್ಯಾಂಡರ್ ಚಂದ್ರನ ಅಂಗಳದಲ್ಲಿ 23 ಆಗಸ್ಟ್ 2023 ಲ್ಯಾಂಡ್ ಆಗಿತ್ತು ಈಗ ಬರೋಬ್ಬರಿ 11 ದಿನಕ್ಕೆ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಿದೆ ಅಂದರೆ ಸೆಪ್ಟೆಂಬರ್ 2ರಂದು ರೋವರ್ ಅನ್ನು ಸ್ಲೀಪ್ ಮೋಡ್ಗೆ ಹೊಂದಿಸಲಾಗಿದೆ ರೋವರ್ನ ಲಿಪ್ಸ್ ಮತ್ತು APXS ಪೇಲೋಡ್ ಅನ್ನು ಆಫ್ ಮಾಡಲಾಗಿದೆ ಹಾಗೆಯೇ ರಿಸೀವರ್ ಅನ್ನು ಆನ್ ಮಾಡಲಾಗಿದೆ ನಿಮ್ಮಲ್ಲಿ ಪ್ರಶ್ನೆಗಳು ಮೂಡಬಹುದು 3 ದಿನ ಮೊದಲೇ ರೋವರ್ ಏತಕ್ಕಾಗಿ ತನ್ನ ಕೆಲಸವನ್ನು ನಿಲ್ಲಿಸಿತು ಏಕೆಂದರೆ ಈಗ ಚಂದ್ರನ ಅಂಗಳದಲ್ಲಿ ಕತ್ತಲೆ ಆವರಿಸಿದೆ ಹೀಗಾಗಿ ವಿಕ್ರಮ್ ಲ್ಯಾಂಡರ್ ಸೌರಶಕ್ತಿಯಿಂದ ಚಲಿಸುವುದರಿಂದ ಬ್ಯಾಟರಿಯನ್ನು ಚಾರ್ಜ್ ಮಾಡುವುದು ಬಹುಮುಖ್ಯವಾಗಿದೆ ಸೂರ್ಯನ ಬೆಳಕನ್ನು ಉಪಯೋಗಿಸಿ ಸೋಲಾರ್ ಪ್ಯಾನಲ್ಗಳು ವಿದ್ಯುತ್ತನ್ನು ತಯಾರಿಸುತ್ತವೆ ಅದಲ್ಲದೆ ವಿಕ್ರಮ್ ಲ್ಯಾಂಡರ್ ಹಾಗೂ ಪ್ರಜ್ಞಾನ್ ರೋವರ್ನ ಕೆಲಸ ಇನ್ನೂ ಮುಗಿದಿಲ್ಲ ಚಂದ್ರನ ತಾಪಮಾನ ಭೂಕಂಪ ಸಲ್ಫರ್ ಇರುವಿಕೆ ಖನಿಜಗಳ ಸಂಶೋಧನೆ ಮುಂತಾದ ಅಧ್ಯಯನವನ್ನು ಅಚ್ಚುಕಟ್ಟಾಗಿ ಮಾಡಿ ಇಸ್ರೋ ಕೇಂದ್ರಕ್ಕೆ ಕಳುಹಿಸಿದೆ ಇವೆಲ್ಲವೂ ಮಹತ್ವದ ಸಾಧನೆಗಳೇ ಆದರೆ ಹೈಡ್ರೋಜನ್ ಅನ್ನು ಪತ್ತೆ ಹಚ್ಚುವುದು ಬಹುಮುಖ್ಯವಾಗಿದೆ ಪ್ರಜ್ಞಾನ್ ರೋವರ್ ಆಮ್ಲಜನಕವನ್ನು ಕಂಡುಹಿಡಿದು ಮಹತ್ವದ ಸಂಶೋಧನೆಯನ್ನು ಮಾಡಿದೆ ಇಲ್ಲಿ ಕತ್ತಲಾದಂತೆ ತಾಪಮಾನ ಕೂಡ ಕಡಿಮೆಯಾಗುತ್ತದೆ ವಿಜ್ಞಾನಿಗಳ ಲೆಕ್ಕಾಚಾರದ ಪ್ರಕಾರ ತಾಪಮಾನ 170 ಡಿಗ್ರಿಗಳಿಗಿಂತ ಕಡಿಮೆಯಾಗಬಹುದೆಂದು ಊಹಿಸಲಾಗಿದೆ
ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಜ್ಞಾನ್ ರೋವರ್ ಬಚಾವಾಗಬಹುದೇ ಎಂಬ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತದೆ. ಒಂದು ವೇಳೆ ಬಚಾವಾದರೆ ಮುಂದಿನ ದಿನಗಳಲ್ಲಿ ಅತ್ಯಂತ ಮಹತ್ತರವಾದ ಸಂಶೋಧನೆಯನ್ನು ಕೈಗೊಳ್ಳುವುದರಲ್ಲಿ ಸಂಶಯವಿಲ್ಲ. ಇಲ್ಲವಾದರೆ ಚಂದ್ರಯಾನ 3ರ ಕಾರ್ಯಾಚರಣೆ ಇಲ್ಲಿಗೆ ಮುಗಿಯುತ್ತದೆ. ಇವಕ್ಕೆಲ್ಲ ಉತ್ತರ ಸೆಪ್ಟೆಂಬರ್ 22ರಂದು ಸಿಗಲಿದೆ. ಅಲ್ಲಿಯವರೆಗೆ ನಾವು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇವಿಷ್ಟು ಈ ವಿಡದ ಮಾಹಿತಿಗಳು. ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.